ಹಲೋ ವ್ಯೂವರ್ಸ್, ಇವತ್ತಿನ ರೆಸಿಪಿ ಟೊಮೊಟೊ ಸಾರು. ದಿಢೀರಾಗಿ ಮಾಡ್ಕೊಳ್ಳುತ್ತೆ ಟೊಮೊಟೊ ಸಾರು, ತರಕಾರಿ ಬೇರೆ ಯಾವುದೂ ಇಲ್ಲದೇ ರುಚಿಕರವಾದಂಥ ಟೊಮೊಟೊ ಸಾರು. ಬಿಸಿ ಬಿಸಿ ಏನಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಟೊಮೊಟೊ ಸಾರು. ಅದಕ್ಕೋಸ್ಕರ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಸಾರಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು, ಒಂದೆರಡರಿಂದ ಮೂರು ಸ್ಪೂನಷ್ಟು ನೀನು ಹಾಕ್ಕೊಳ್ಬೋದು. ಸಾಸಿವೆ, ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಒಣ ಮೆಣಸಿನಕಾಯಿ ಹಾಕಿದ್ದೀನಿ. ಸಣ್ಣ ಕಟ್ ಮಾಡಿರುತ್ತ ಈರುಳ್ಳಿ, ನಾವು ಟೊಮೊಟೊಗೆ ಒಂದು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಡೀ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ, ನಾಲ್ಕು ಟೊಮೊಟೊ ಮೀಡಿಯಂ ಸೈಜು. ಟೊಮೊಟೊನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರುಚಿ ತಗಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಟೊಮೊಟೊ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊನ, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಸ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಒಂದು ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಹಾಕಿದ್ದೀನಿ. ಸಾರು ಜಾಸ್ತಿ ಮಾಡೋದಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಎಣ್ಣೆ ಚೆನ್ನಾಗಿ ಉಕ್ಕೊಳ್ಬೇಕು. ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಮುದ್ದೆ ಚಪಾತಿಗೆ ಸೆಟ್ಟಾಗಲ್ಲ ಈ ಸಾರು, ಅನ್ನಕ್ಕೆ ಮಾತ್ರ. ಹಾಗಾಗಿ ಸ್ವಲ್ಪ ತೆಳ್ಳಗಿದ್ರೂ ರುಚಿಯಾಗಿಯೇ ಇರುತ್ತೆ. ಬಿಸಿ ಅನ್ನ ಅಥವಾ ಆರೋಗ್ಯರೋ ಅನ್ನ ಕೂಡ ಈ ಸಾರಿಗೆ ಸುಟ್ಟಾಗುತ್ತೆ. ಈಗ ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದೆರಡು ಸ್ಪೂನಷ್ಟು ಹಸಿ ತೆಂಗಿನ ತುರಿ, ತೆಂಗಿನ ತುರಿ ಹಾಕಿದ್ಮೇಲೆ ಕೂಡ ಒಂದು ನಿಮಿಷ ಕುದಿಸ್ಕೊಳ್ಬೋದು. ನೋಡಿ ತೆಂಗಿನ ತುರಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಎರಡು ಮೂರು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಟೊಮೊಟೊ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು. ಮುದ್ದೆ ಚಪಾತಿಗಂತೂ ಸೆಟ್ಟಾಗಲ್ಲ, ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಈ ಟೊಮೊಟೊ ಸಾರು. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.